ನೀವು ಯಾರನ್ನ ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು. ಸರಳ. ಅದು ಏನೆಂದರೆ, ನೀವು ಒಂದು A4 ಸೈಜ್ನ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಆ ಬಿಳಿ ಹಾಳೆಯ ಮೇಲೆ ಓಂ ನಮೋ ಭಗವತೆ ಸರ್ವಲೋಕಾನ ಮೋಹೇ ಸ್ವಾಹ ಅನ್ನೋ ಈ ಒಂದು ಸಾಂಗ್ ಬರೆದುಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಈ ವಶೀಕರಣ ಮಂತ್ರವನ್ನು ನೀವು ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳುವಾಗ ನೀವು ಯಾವ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಬೇಕು, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆದುಕೋಬೇಕು. ಬರೆದ ನಂತರ ಆ ಬಿಳಿ ಹಾಳೆಯ ಕೆಳಗಡೆ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು. ನಂತರ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಹೀಗೆ ಆ ಬಿಳಿ ಹಾಳೆಯ ಮೇಲೆ ಒಂದು ಸಾರಿ ಈ ಪ್ರಕಾರದಲ್ಲಿ ಬರೆದ ನಂತರ ಅದರ ಬ್ಯಾಕ್ ಸೈಡ್ ಅಂದರೆ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ ಚಿಹ್ನೆಯನ್ನು ಹಾಕಿಕೊಳ್ಳಿ. ಹೀಗೆಲ್ಲ ಬರೆದು ಆದ ನಂತರ ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಳ್ಳಿ. ಫೋಲ್ಡ್ ಮಾಡಿ ಆದ ನಂತರ ಆ ಬಿಳಿ ಹಾಳೆಯನ್ನು 2 ದಿನಗಳ ಕಾಲ ನಿಮ್ಮ ಹತ್ತಿರನೇ ಇಟ್ಕೊಂಡು ಮಲ್ಕೋಬೇಕಾಗತ್ತೆ. ರಾತ್ರಿ ಮಲಗೋ ಒಂದು ಸಮಯ ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕಾಗತ್ತೆ. 2 ದಿನ ಆದ ನಂತರ ಆ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಹೋಗಿ ಬೇವಿನ ಮರದ ಕೆಳಗಡೆ ಅದನ್ನು ಅಳ್ಳ ತೆಗೆದು ಮುಚ್ಚಿಡಬೇಕಾಗತ್ತೆ. ಅಥವಾ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ಮನೆ ಮುಂದೆ ಅಳ್ಳ ತೆಗೆದು ಮುಚ್ಚಿಡಬೇಕಾಗತ್ತೆ. ಹೀಗೆ ಮಾಡಿ ಆದ ನಂತರ ನೀವು ಯಾರನ್ನ ಸಂಭೋಗಕ್ಕೆ ರೆಡಿ ಮಾಡ್ಕೊಂಡಿರ್ತೀರೋ ಅವರ ಮನೆ ಮುಂದೆ ಹೋಗಿ ಈ ಒಂದು ಮಂತ್ರವನ್ನು ಕೇವಲ 5 ಬಾರಿ ನಿಮ್ಮ ಮನಸ್ಸಿನಲ್ಲಿ ಜಪಿಸಿಕೊಳ್ಳಿ. ನಂತರ ನೋಡಿ, ಗ್ಯಾರಂಟಿ ಆ ವ್ಯಕ್ತಿ ನಿಮ್ಮ ವಶವಾಗ್ತಾನೆ.